ವಿರಾಮದ ನಂತರ ಐಸಿರಿ ಭಕ್ತಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಮಕ್ಕಳ ಭವಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಗಳು ತಿಳಿಸ್ಕೊಡ್ತಾ ಇದ್ರು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದಂತಹ ಮಕ್ಕಳ ಸ್ವಭಾವ, ಜೊತೆಗೆ ಅವರಲ್ಲಿ ಹಂಚಿ ತಿನ್ನುವಂತಹದ್ದು ಅಥವಾ ವಿಚಾರಗಳನ್ನು ಹಂಚುವಂತಹ ಭಾವನೆ ಹೇಗಿರುತ್ತೆ ಅನ್ನುವಂಥದ್ದು. ಬನ್ನಿ ಮತ್ತಷ್ಟು ಮಾತನಾಡೋಣ. ಗುರುಗಳು ತಿಳಿಸ್ಕೊಡಿ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಅವರ ಒಂದು ಥಾಟ್ ಪ್ರಾಸೆಸ್ ಈ ವಿಚಾರದಲ್ಲಿ ತುಂಬ ನಾರ್ಮಲ್ ಆಗಿ ನೋಡಬಹುದು. ಪುನರ್ವಸು ನಕ್ಷತ್ರದ ಮಕ್ಕಳು ತುಂಬ ಬುದ್ಧಿವಂತರು. ಬುದ್ಧಿವಂತರು ಅಂದ್ರೆ ಏನರ್ಥ? ಈ ನೇಚುರಲ್ ಶಕ್ತಿಗಳೆಲ್ಲ ಇದೆಯಲ್ಲ, ಕಾಸ್ಮಿಕ್ ಎನರ್ಜಿ ಎಲ್ಲ ತಾನಾಗಿ ತಗೊಂಡು ಅದನ್ನು ಪ್ರಾಸೆಸ್ ಮಾಡಿ ಆಕ್ಷನ್ ಮೂಲಕ ಅದನ್ನು ತಿಳಿಸುತ್ತದೆ. ಸೊ ಅವರಿಗೆ ಆಕ್ಷನ್ ಮತ್ತು ರಿಯಾಕ್ಷನ್ ತಾನಾಗಿ ಬರುತ್ತೆ. ಓಕೆ. ಯಾವುದೇ ಒಂದು ನೀವು ಪ್ರಶ್ನೆ ಹಾಕಿ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುತ್ತಾರೆ. ಇಮಿಡಿಯೇಟ್ ರಿಯಾಕ್ಷನ್, ಇಮಿಡಿಯೇಟ್ ಆಗಿ. ಓಕೆ. ನಕ್ಷತ್ರಕ್ಕೆ ಅಧಿಪತಿ ಗುರು. ಗುರು ಭಗವಾನ್ ಆಗಿರೋದ್ರಿಂದ ನಾಲೆಜ್ ಅನ್ನೋದು ಪುನರ್ವಸಿಗೆ ತುಂಬಿ ಇರುವಂತಹ ಒಂದು ವಿಚಾರ. ಈ ನಾಲೆಜ್ಗೆ ಒಂದು ಅಳತೆನೆ ಇಲ್ಲ ಅವರಿಗೆ. ಅವರ ನಾಲೆಜ್ಗೆ ಪುನರ್ವಸು ನಕ್ಷತ್ರದವರ ಒಂದು ಅನುಭವಗಳಾಗಲಿ, ಅನುಭವದಿಂದ ಕಲ್ತಿರ್ತಕ್ಕಂತಹ ಒಂದು ವಿಚಾರಗಳಾಗಲಿ ಬಹಳಷ್ಟು ಅತಿ. ಓಕೆ. ಈ ನಾಲೆಜ್ ಸಣ್ಣ ಮಕ್ಕಳಿಂದನೇ ಬರುತ್ತೆ, ಅವ್ರಿಗೇನು ಹೇಳ್ಕೊಳ್ಳೋದಿಲ್ಲ, ತಾನಾಗಿ ಬರ್ತದೆ. ನಿಮ್ಮನ್ನು ನೀವು ಏನೇನು ಕೆಲಸಗಾರಿಗಳು ಮಾಡ್ತೀರಾ ಅನ್ನೋದನ್ನು ನೋಡ್ಕೊಂಡ್ಬಿಟ್ರೆ ಅದು ತಾನಾಗಿ ಮಾಡಲಿಕ್ಕೆ ಶುರು ಮಾಡುತ್ತೆ. ನೋಡಿನೇ ಕಲಿತಾರೆ. ಹೌದು. ಅವ್ರಿಗೆ ಹೇಳಿಕೊಡೋದು ಅನ್ನೋದು ಒಂದು ಇನಿಶಿಯೇಷನ್, ಒಂದು ಸ್ಟಾರ್ಟಿಂಗ್, ನಾವು ಸ್ಟಾರ್ಟ್ ಮಾಡ್ತೀವಿ ಅನ್ನೋದು. ಓಕೆ ಓಕೆ. ಮಿಕ್ಕದೆಲ್ಲ ಮಗುವಿಗೆ ತಾನಾಗಿ ಇರುತ್ತೆ, ಹುಟ್ಟುಗುಣ ಆ ಥರ ಬರುತ್ತೆ. ಅವರಿಗೆ ಕಲ್ಪನಾ ಶಕ್ತಿಗಳು ಜಾಸ್ತಿ, ಚೆನ್ನಾಗಿ ಕತೆ ಹೇಳುತ್ತೆ ಮಕ್ಕಳು. ನೀವು ನೋಡಿ, ಸಣ್ಣ ಮಕ್ಕಳಲ್ಲಿ ಕೆಲವು ವಿಚಾರಗಳನ್ನು ನೋಡಿರೋದು, ಅವರು ಕೇಳಿಸ್ಕೊಂಡಿರೋದನ್ನು ಅವರು ತಿಳಿಸಬೇಕಂತಂದ್ರೆ ಚೆನ್ನಾಗಿ ಭಾವನೆಯಿಂದ ಕತೆಗಳನ್ನು ಹೇಳುವಂತಹ ಒಂದು ಗುಣ ಆ ಪುನರ್ವಸ ನಕ್ಷತ್ರದ ಮಕ್ಕಳಿಗೆ ಉಂಟು. ಓಕೆ. ಹೆಚ್ಚಿನ ಜ್ಞಾಪಕ ಶಕ್ತಿ ಇದೆ, ಮತ್ತು ಅವರು ಯಾರ ಹತ್ರ ಯಾವ ತರ ಮಾತಾಡಬೇಕು, ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು, ಜೊತೆಲಿ ಹುಟ್ಟಿರೋರ ಹತ್ರ ಹೇಗೆ ನೋಡ್ಕೋಬೇಕು. ಇದು ಪುನರ್ವಸು ನಕ್ಷತ್ರ ಮಗುವೆಯ ತಮ್ಮ ಇದ್ದರೆ, ತಂಗಿ ಇದ್ದರೆ ಆ ಮಗು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಆ ಮಗುವನ್ನು ಸರಿಯಾಗಿ ಅದಕ್ಕೇನು ಊಟ ಕೊಡಬೇಕಾ, ಅಮ್ಮ ದೂರ ಹೋಗಿದ್ದಾರಾ, ಇದೇ ಅದನ್ನು ನೋಡ್ಕೊಳ್ಳುತ್ತೆ. ಓಕೆ. ಸೊ ಅದು ಅಳುತ್ತಾ, ಅದಕ್ಕೆ ಇದು ಸರಿಯಾಗಿ ಅದನ್ನು ಏನು ಮಾಡಬೇಕು ಮಾಡಿಬಿಟ್ಟು ಅದು ಅಳೋದನ್ನು ನಿಲ್ಲಿಸುತ್ತದೆ. ಸೊ ಆ ಪ್ರಯತ್ನಗಳು ಮಾಡಬೇಕು ಅನ್ನುವ ಒಂದು ಯೋಚನೆ ಅದು ಹುಟ್ಟುಗುಣವಾಗಿ ತಾನಾಗಿ ಅದು ಕಂಡಿರ್ತಕ್ಕಂಥದ್ದು. ಸೊ ಕೇರಿಂಗ್ ನೇಚರ್ ಇರುತ್ತೆ ಅನ್ನೋದು. ಅದು ದೊಡ್ಡವರಾಗಲಿ ದೊಡ್ಡವರಿಗೂ ಕೂಡ ತನ್ನ ಕೇರನ್ನು ಅದು ತಾನಾಗಿ ವಾಲಂಟಿಯರ್ ಆಗಿ ಕೊಡಬಹುದು. ಸೊ ಮಕ್ಕಳ ಮೆದುಳಲ್ಲಿ ಜ್ಞಾಪಕ ಶಕ್ತಿಗಳಿಂದ ಹಿಡಿದು ಈ ಥರ ರೆಸ್ಪಾನ್ಸಿಬಲ್ ಫೀಲಿಂಗ್ಸ್ ಎಲ್ಲ ತೋರಿಸ್ಕೊಳ್ಳೋದು, ಒಳ್ಳೆ ಭಾವನೆಗಳನ್ನು ತೋರಿಸ್ಕೊಳ್ಳೋದು. ಆ ಪುನರ್ವಸು ನಕ್ಷತ್ರ ಮಕ್ಕಳ ಮುಖದಲ್ಲಿ ನೀವು ನೋಡ್ಬೋದು, ಅದಕ್ಕೆ ಖುಷಿಯಾಗಿದ್ರೆ ನಗು ಮುಖದಲ್ಲೇ ಇರ್ತಾರೆ. ಅವ್ರಿಗೆ ಯಾವುದು ದುಃಖವಾಗಿದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಅವರು ಬಚ್ಚಿಟ್ಕೊಂಡು ಮಾತಾಡಕ್ಕೆ ಅವರಿಗೆ ಬರಲ್ಲ. ಓಕೆ. ಸೊ ಓಪನ್ ಫೇಶಿಯಲ್ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ಬಹಳಷ್ಟು ಓಪನ್ನೆಸ್ ಆಗಿರುತ್ತೆ, ಈಸಿಯಾಗಿ ನಾವು ಕಂಡುಕೊಳ್ಳಬಹುದು. ಇನ್ನೊಂದು, ಅವ್ರಿಗೆ ನಗು ಚೆನ್ನಾಗಿ ನಗ್ತಾರೆ ಅವರು. ಅವರು ಜೋರಾಗಿ ನಗುವಂಥವ್ರು. ಓಕೆ. ಯಾಕಂದ್ರೆ ಯಾವೊಂದು ಹ್ಯೂಮರಸ್ ವಿಚಾರಗಳು ಹೇಳಿದ್ರೆ ಬಾಯ್ಬಿಟ್ಟು ನಗೋದು. ಓಕೆ. ಸೊ ಆ ಥರ ಒಂದು ನಗುವನ್ನು ಎಕ್ಸ್ಪ್ರೆಷನ್ ಅವರು ಕೊಡ್ತಾರೆ. ಅವರಿಗೆ ಹಾಸ್ಯದ ಒಂದು ಭಾವನೆಗಳು ಜಾಸ್ತಿ. ಅಂದ್ರೆ ಒಂದು ನಗು ಗುಡ್ ಫಾರ್ ಹೆಲ್ತ್ ಅಲ್ವಾ? ಹೌದು. ಹೆಲ್ತ್ ವಿಚಾರದಲ್ಲಿ ನೋಡಿದ್ರೆ ನಗುವುದು ಗುಡ್. ಅದು ಆ ನಗುಗೆ ಒಂದು ಅಳತೆ ಉಂಟು. ಓಕೆ. ನಗುನಲ್ಲಿ ಬೇರೆ ಬೇರೆ ತರಹ ನಗು ಇದೆ. ಸೊ ಈ ಸ್ಮೈಲ್ ಇದೆ, ಲಾಫ್ ಇದೆ. ಇದರಲ್ಲಿ ಒಂದು ರೀತಿಯಾಗಿ ಒಂದು ಅಳತೆಯಲ್ಲಿ ನಗಿದರೆ ಅದು ಚಂದ. ಓಕೆ. ಕೆಲವು ನಗು ಬಂದು ಗುಣಗಳನ್ನು ತೋರಿಸಿಕೊಳ್ಳುವಂತಹ ಒಂದು ಎಕ್ಸ್ಪ್ರೆಷನ್ ಆಗಿರೋದ್ರಿಂದ ಅವೆಗಳು ಸ್ವಲ್ಪ ಸೈಕಾಲಜಿಕಲ್ ಬೇಸ್ ಇರುತ್ತೆ ಕೆಲವು ನಗುಗೆ. ಆದರೆ ಪುನರ್ವಸು ನಕ್ಷತ್ರ ಮಕ್ಕಳು ನಗೋದು ಓಪನ್ನೆಸ್ ಅನ್ನು ಆಚೆ ತೋರಿಸುತ್ತದೆ, ಮತ್ತು ಅವರ ಕಲ್ತಿರೋ ವಿಚಾರಗಳನ್ನು ಬೇರೆಯವರಿಗೆ ಹಂಚಬೇಕು ಅನ್ನುವ ಒಂದು ಥಾಟ್ ಅವರಲ್ಲಿ ಒಂದು ಹುಟ್ಟುಗುಣವಾಗಿರುತ್ತೆ. ಅವ್ರಿಗೆ ಏನೇನು ಗೊತ್ತಿದ್ರೆ ಅವರು ಮುಂದೆ ಯಾವುದೊಂದು ಮಗು ಏನೇನು ಮಿಸ್ಟೇಕ್ ಮಾಡಿದ್ರೆ ಅದನ್ನು ತಿದ್ದುತ್ತೆ ಇದು. ಓಕೆ.
ಕರೆಕ್ಷನ್ ಮಾಡುವಂತಹ ಒಂದು ಗುಣ ಇರುತ್ತೆ. ಜೊತೆಯಲ್ಲಿ ಇವರಿಗೆ ಸಡನ್ ಆಗಿ ಕೋಪ ಬರುತ್ತೆ, ಸಡನ್ ಆಗಿ ತಾಳ್ಮೆನೂ ಬರುತ್ತೆ. ಕೋಪ ಬಂದು ಸಡನ್ ಆಗಿ ಅದು ಕಡಿಮೆ ಆಗ್ಬಿಡುತ್ತೆ. ಸೊ ಈಸಿಯಾಗಿ ಅವರು ಕನ್ವರ್ಟ್ ಆಗುತ್ತಾರೆ. ಸೊ ಬೇರೆ ಅವರು ಅವರ ಹತ್ರ ಯಾರು ಕೋಪಿಸ್ಕೊಂಡ್ರೆ ಅವರಿಗೆ ಬಹಳಷ್ಟು ಬೇಜಾರಾಗ್ಬಿಡುತ್ತೆ, ದುಃಖವನ್ನು ತಡಿಲಿಕ್ಕೆ ಮನಸ್ಸು ಇಲ್ಲ. ಬೇರೆಯವರು ಕೋಪದಲ್ಲಿ ಯಾವುದೊಂದು ಮಾತು ಹೇಳಿದ್ರೆ ಅದನ್ನು ತುಂಬ ನೆನೆಸ್ಕೊಂಡು ನೆನೆಸ್ಕೊಂಡು ಅಳ್ತಾ ಇರ್ತಾರೆ. ನೆನೆಸ್ಕೊಂಡು ನೆನೆಸ್ಕೊಂಡು ದುಃಖವನ್ನು ಪಟ್ಟು ಅವರು ಮುಂದೇನು ಇವತ್ತು ಯಾವುದೋ ಒಂದು ಬೈದು ಬಿಟ್ರೆ ಒಂದು ಮಗುವಿಗೆ ಒಂದು ವರ್ಷ ಆದ್ಮೇಲೆ ಕೂಡ ಅದನ್ನು ನೆನೆಸ್ಕೊಂಡು ಅದು ಬೇಜಾರು ಮಾಡಿಕೊಳ್ತದೆ. ಆ ಥರ ಒಂದು ಸಾಫ್ಟ್ ಮೈಂಡ್ ಇರುತ್ತೆ. ಆ ಮಕ್ಕಳಿಗೆ ತುಂಬ ಸಾಫ್ಟ್ ಆಗಿ ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಮನಸ್ಸಿನ ವಿಚಾರಗಳು ಇಷ್ಟೊಂದು ಪುನರ್ವಸು ನಕ್ಷತ್ರದವರಿಗೆ. ಇನ್ನೊಂದು ಗುಣಗಳು, ಒಳ್ಳೆ ಕ್ಯಾರೆಕ್ಟರ್ ಇರತಕ್ಕಂತಹ ಮಕ್ಕಳು. ಆ ಕ್ಯಾರೆಕ್ಟರ್ ಅಂದ್ರೆ ನಾನ್ ವಯಲೆನ್ಸ್ ಅಂತ ಹೇಳಬೇಕು. ಪುನರ್ವಸು ನಕ್ಷತ್ರದಲ್ಲಿ ಇನ್ನೂ ಕೆಲವು ಸಾಕಷ್ಟು ಸ್ಪೆಷಲ್ ಕ್ವಾಲಿಟೀಸ್ ಇದೆ. ಅದು ಮಾನಸಿಕ ವಿಚಾರಗಳಲ್ಲಿ ಅವರಿಗೆ ಯಾವುದೊಂದು ಬೇಕಾಗುತ್ತೆ ಅಪ್ಪ ಹತ್ರ ಅಮ್ಮ ಹತ್ರ ಕೇಳುತ್ತೆ ಅಂದ್ರೆ, ಸಪೋಸ್ ತಾಯಿ ತಂದೆ ಅದನ್ನು ಕೊಡಬಾರದು ಅಂತ ತೀರ್ಮಾನ ಮಾಡಿದ್ರೆ ಅಥವಾ ಅದು ಒಳ್ಳೇದಲ್ಲ ಅಂತ ತೀರ್ಮಾನ ಮಾಡಿದ್ರೆ ಅದನ್ನು ಹೇಳುವಂತಹ ಒಂದು ಶೈಲಿನೇ ಬೇರೆ. ಆ ಥರ ಒಂದು ಆ ಮಗುವಿಗೆ ಆಗಿ ಬರುವಂತಹ ಶೈಲಿನಲ್ಲಿ ಹೇಳಬೇಕು. ಓಕೆ, ಇಲ್ಲ ಅಂದ್ರೆ ಬೇಜಾರಾಗುತ್ತೆ ಮಗು. ಅಂದ್ರೆ ನಿಧಾನವಾಗಿ ಹೇಳಿ, ನಿಧಾನವಾಗಿ ಹೇಳಬೇಕು. ಇನ್ನೊಂದು, ಯಾವುದೊಂದು ಸಣ್ಣ ಪಟ್ಟ ಮಿಸ್ಟೇಕ್ ಮಾಡಿದರೆ ಮಕ್ಕಳು ಅದನ್ನು ತಿದ್ದೋದು ಕೂಡ ರಫ್ ಆಗಿ ನಾವು ಹೇಳಂಗಿಲ್ಲ. ಓಕೆ, ತುಂಬಾ ಆ ಮಗುಗೆ ಯಾವ ತರ ಹೇಳಿದ್ರೆ ಅದು ಕೇಳಿಸ್ಕೊಳ್ಳುತ್ತೋ ರಿಯಾಕ್ಟ್ ಮಾಡುತ್ತೋ ಅದು ಬಹಳಷ್ಟು ಚುರುಕು ಬುದ್ಧಿವಂತಿಕೆ ಇದೆ. ಚುರುಕುತನ ಇರೋದ್ರಿಂದ ಸಾಫ್ಟ್ ಆಗಿ ಮನಸ್ಸಿಗೆ ಅದು ಹೋಗುವ ರೀತಿಯಲ್ಲಿ ಹೇಳಿದ್ರೆ ಸಾಕು. ಅಂದ್ರೆ ಮನಸ್ಸಿಗೆ ನೋವಾಗಬಾರದು, ಮನಸ್ಸಿಗೆ ಆ ವಿಚಾರ ಹೋಗ್ಬೇಕು ಅಂತದ ರೀತಿಯಲ್ಲಿ ಹೇಳಬೇಕು. ಈಗ ಮಕ್ಕಳನ್ನ ಹೇಗೆ ನಾವು ಬೆಳೆಸೋದು ಅನ್ನುವ ಒಂದು ವಿಚಾರವೇ ಪೇರೆಂಟ್ಸ್ಗೆಲ್ಲ ನಮಗೆ ಬೇಕಾಗುತ್ತೆ. ಯಾಕೆಂತಂದ್ರೆ ಪೇರೆಂಟ್ಸ್ಗೆ ಒಂದು ಗುಣ ಇರುತ್ತೆ ಅಂತ ತಿಳ್ಕೊಳ್ಳಿ. ಈಗ ಪುನರ್ವಸು ನಕ್ಷತ್ರದಲ್ಲಿ ಒಂದು ಮಗು ಹುಟ್ಟಿದೆ, ಆ ಮಗುವಿನ ತಂದೆ ಬಂದು ಒಂದು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ, ಅಥವಾ ಮಗ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಈಗ ಅವರಿಗೆ ನೇಚರ್ ಏನಾಗುತ್ತೆ ಅಂದ್ರೆ ಒಂಥರ ರಫ್ನೆಸ್ ಇರುತ್ತೆ. ಹೌದು, ಅವ್ರಿಗೆ ಹೇಳೋದು ಒಂಥರ ಜೋರಾಗಿ ಹೇಳ್ತಾರೆ. ಇಂಥ ನಕ್ಷತ್ರದಲ್ಲಿ ತಾಯಿ ತಂದೆಯವರು ಇದ್ರೆ ಅವರ ನೇಚರ್ ಜೋರು, ಅದು ಅವರಿಗೆ ಮಗು ಹರ್ಟ್ ಮಾಡಬೇಕು ಅಂತ ಹೇಳೋದಿಲ್ಲ. ಆದ್ರೆ ಇವ್ರ ನೇಚರ್ ಅದೇ ತರ ಇರೋದ್ರಿಂದ ಅದು ಅವ್ರಿಗೆ ಗಮನಕ್ಕೆ ಬರಲ್ಲ. ಅಂದ್ರೆ ಆ ಮಗುವಿನ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ ಈ ಬಗ್ಗೆ? ಅದಕ್ಕೆ ನಾನು ಈ ಪಾಯಿಂಟ್ ಹೇಳ್ತಾ ಇರೋದು. ಓಕೆ, ಈ ಬಗ್ಗೆ ಮಾತನಾಡೋಣ ಗುರುಗಳೇ, ಅದಕ್ಕೂ ಮುಂಚೆ ಒಂದು ವಿರಾಮವನ್ನ ತಗೊಂಡು ಬರೋಣ. ಓಕೆ ವೀಕ್ಷಕರೇ, ಮಕ್ಕಳ ಭವಿಷ್ಯ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಚಿಕ್ಕ ವಿರಾಮ.